ಎಲ್ಲರಿಗೂ ಕಾನೂನು ಒಂದೇ, ನಟ ದರ್ಶನ್ಗೂ ಕಾನೂನು ಒಂದೇ, ಪರಮೇಶ್ವರ್ಗೂ ಒಂದೇ ಕಾನೂನು. ಯಾರೂ ಸಹ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು. ಗೊತ್ತಿಲ್ಲ, ಸಾಮಾನ್ಯವಾಗಿ ಊಟ ಇಲ್ಲದೆ ಸಾಯಿಸೋಕ್ಕಾಗೋದಿಲ್ಲ, ಊಟ ತರಿಸ್ಕೊಡ್ತಾರೆ. ಅದರಲ್ಲಿ ಬಿರಿಯಾನಿ ತಂದ್ಕೊಟ್ಟಿದ್ದಾರ, ಚಿಕನ್ ತಂದ್ಕೊಟ್ಟಿದ್ದಾರ, ಅದು ಗೊತ್ತಿಲ್ಲ. ಈ ರೀತಿ ಕೊಲೆ ಆದಾಗ ಸರ್, ಈ ರೀತಿ ಇನ್ನ ಯಾವಾಗ ಕೊಲೆ ಆದಾಗ ಆ ರೀತಿ ಕೊಡಬೇಕಾಗಿತ್ತ ಅಂತ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಸರ್. ನನಗೆ ಗೊತ್ತಿಲ್ಲ ಸರ್. ಈಗ ಯಡಿಯೂರಪ್ಪ ಅವರ ವಿರುದ್ಧ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿದೆ, ಆ ಪ್ರಕರಣ ಯಾವ ಹಂತದಲ್ಲಿದೆ ಸರ್? ಏನಾರು ಅವ್ರ ವಿರುದ್ಧ ಏನಾದರೂ ಸೂಚನೆ ಏನಾಗಿದೆಯಾ? ಅದೇನು ನಡೀತಾ ಇದೆ, ಅದರಿಂದ ಎಲ್ಲ ಅಂತಿಮವಾಗಿ ಅದಕ್ಕೆ ಬೇಕಾದಂಥ ಎವಿಡೆನ್ಸ್ ಎಲ್ಲ ಬೇಕಾದ ಮಾಡ್ತಾ ಇದೆ ಸರ್. ಇವತ್ತು ಕಾರ್ಮಿಕ ಇಲಾಖೆಯಿಂದ ಬಾಲಕಾರ್ಮಿಕ ಜಾಗೃತಿ ಕಾರ್ಯಕ್ರಮ ಇಟ್ಕೊಂಡಿದ್ರು, ಅದಕ್ಕೆ ಇನ್ವೈಟಿ ಆಗಿ ಡ್ರಗ್ಸ್ ಕೇಸ್ನ ಆರೋಪಿ ನಟಿಯನ್ನು ಕರೀತಾರೆ ಸರ್ಕಾರ ಅಧಿಕೃತ ಕಾರ್ಯಕ್ರಮಕ್ಕೆ. ರಾಗಿಣಿ ದ್ವಿವೇದಿ ಅವರು ಗೊತ್ತಿಲ್ಲ ನನಗೆ, ಯಾಕೆಂದರೆ ಅವರು ಆ ಇಲಾಖೆಗೆ ಸಂಬಂಧಪಟ್ಟಿದ್ದು, ಅವರು ಅದನ್ನು ನೋಡಿ ಕರಿಬೇಕು. ಯಾರನ್ನು ಕರಿಬೇಕು ಯಾರನ್ನು ಕರಿಬಾರ್ದು ಅದು ಅವ್ರ ತೀರ್ಮಾನ, ನಾವು ನಮ್ಮನ್ನು ಕೇಳೋದಿಲ್ಲ. ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಟ ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬ ಆರೋಪದ ಮೇಲೆ ಬಂಧಿಸಲಾಗಿದೆ. ತನಿಖೆಯಲ್ಲಿ ಬರುವ ಅಂಶಗಳನ್ನು ಆಧರಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತಾರೆ. ಯಾರೂ ಸಹ ಕಾನೂನು ಕೈಗೆತ್ತಿಕೊಳ್ಳಬಾರದು. ರೇಣುಕಾಸ್ವಾಮಿ ಸಾಮಾಜಿಕ ಜಾಲತಾಣದಲ್ಲಿ ನಟ ದರ್ಶನ್ ರವರ ಆಪ್ತೆ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದ ಎನ್ನಲಾಗಿದೆ. ಈ ಬಗ್ಗೆ ದರ್ಶನ್ ದೂರು ಕೊಡಬಹುದಾಗಿತ್ತು, ಪೊಲೀಸರು ಕೂಡಲೇ ಕ್ರಮ ತೆಗೆದುಕೊಳ್ಳುತ್ತಿದ್ದರು. ಅದನ್ನು ಬಿಟ್ಟು ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದು ಹೊಡೆದು ಸಾಯಿಸಿದ್ದಾರೆ ಎಂಬ ಮಾಹಿತಿ ಇದೆ. ದೂರು ಕೊಟ್ಟಿದ್ದರೆ ಇದೆಲ್ಲವನ್ನ ತಡೆಯಲು ಅವಕಾಶ ಇತ್ತು, ಆದರೆ ಘಟನೆ ನಡೆದು ಹೋಗಿದೆ. ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಳಬೇಕೋ ಇಲಾಖೆ ಕೈಗೆತ್ತಿಕೊಳ್ಳುತ್ತದೆ ಎಂದು ತಿಳಿಸಿದರು. ಎಲ್ಲ ಕೋರ್ಟ್ಗಳಿಗೆ ಹೋಗಿ ಕೋರ್ಟ್ನಿಂದ ಆದೇಶಗಳು ಬಂದಾಗ ನಾವು ನಮ್ಮ ಕೈ ಕಟ್ಟಾಕಿದಂಗೆ ಆಗುತ್ತೆ. ನಾನು ಆದಷ್ಟು ಬೇಗ 245 ಆದೇಶಗಳನ್ನು ಕೊಡಬೇಕು ಅಂತೇಳಿ ನಾವು ಎಕ್ಸಾಮಿನೇಷನ್ನು ರೀಎಕ್ಸಾಮಿನೇಷನ್ ಮಾಡಿ ಅದನ್ನೆಲ್ಲ ಮಾಡಿ ಮುಗಿಸಿದ್ದೇವೆ. ಈ ಹಂತದಲ್ಲಿ ಮತ್ತೆ ಯಾರೋ ಕೋರ್ಟಿಗೆ ಹೋಗ್ತಾರೆ ಅದನ್ನು, ಯಾಕೆಂದರೆ ನಾವು 545 ಜನರಿಗೆ ಕೊಟ್ಟರೆ ಇನ್ನು 403 ಜನದ್ದು ನೆಕ್ಸ್ಟ್ ಲಿಸ್ಟ್ ಇದೆ, ಅದಕ್ಕೂ ಪರೀಕ್ಷೆ ಮಾಡಿ ಅದಕ್ಕೂ ಪ್ರೊಸೆಸ್ ಮಾಡಬೇಕು. ಅದಾದಮೇಲೆ 400 ಜನಕ್ಕೆ ವೇಕೆನ್ಸಿ ಇದೆ, ಅದನ್ನು ಮಾಡಬೇಕು. ಒಂದು ಆಗದೆ ಹೊರತು ಎಲ್ಲವೂ ಕೂಡ ಸ್ಥಗಿತ ಆಗಿದೆ. ಅದನ್ನು ಆದಷ್ಟು ಬೇಗ ಅದ್ರ ಬಗ್ಗೆ ಹರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಡಿಯೂರಪ್ಪ ಅವ್ರ ಪ್ರಕರಣದ ಬಗ್ಗೆ ಕೋರ್ಟ್ನಿಂದ ಏನಾದ್ರು ಸೂಚನೆ ಏನಾದ್ರು ಇದೆಯಾ ಸರ್? ಸರ್ಕಾರಕ್ಕೆ ನಿಮಗೆ ತಿಳಿಯಲ್ಲ. ಓಕೆ.